ಕೆಆರ್ಪೇಟೆಯ ಬೇಬಿ ಕಾವಲು ಗ್ರಾಮದ ಗೋಪಾಲ್ ರವರ ಮನೆಯ ಬಳಿ 8 ವರ್ಷದ ಗಂಡು ಹೆಬ್ಬಾವನ್ನು ಸಂರಕ್ಷಿಸಿದ ಉರಗ ತಜ್ಞ ಸ್ನೇಕ್ ಮುನ್ನ. ಕೃಷ್ಣರಾಜಪೇಟೆ ತಾಲೂಕಿನ ಬಿಬಿ ಕಾವಲು ಗ್ರಾಮದ ಗೋಪಾಲ್ ಅವರ ಮನೆಯ ಬಳಿ ಪತ್ತೆಯಾದ 8 ವರ್ಷದ ಗಂಡು ಹೆಬ್ಬಾವನ್ನು ಉರಗ ತಜ್ಞ ಸ್ನೇಕ್ ಮುನ್ನ ಸುರಕ್ಷಿತವಾಗಿ ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ. ಸುಮಾರು 8 ಅಡಿಗಳಷ್ಟು ಉದ್ದವಿರುವ ಈ ಹೆಬ್ಬಾವನ್ನು ತಾಲೂಕು ವಲಯ ಅರಣ್ಯಾಧಿಕಾರಿಗಳ ಸಂರಕ್ಷಣದಲ್ಲಿ ಹೇಮಾವತಿ ನದಿಯ ನೀರಿನಿಂದ ಸುತ್ತುವರೆದಿರುವ ಪ್ರಾಕೃತಿಕ ರಮ್ಯ ರಮಣೀಯ ತಾಣವಾದ ಹೊಸಪಟ್ಟಣ ದ್ವೀಪಕ್ಕೆ ಬಿಟ್ಟು ಸಂರಕ್ಷಣೆ ಮಾಡಲಾಗುವುದು ಎಂದು ಸ್ನೇಕ್ ಮುನ್ನ ಪತ್ರಕರ್ತರಿಗೆ ತಿಳಿಸಿದರು. ಸ್ನೇಕ್ ಮುನ್ನ ಅವರು ಈವರೆಗೆ 10ಕ್ಕೂ ಹೆಚ್ಚಿನ ಹೆಬ್ಬಾವುಗಳನ್ನು ಹಿಡಿದು ಸಂರಕ್ಷಣೆ ಮಾಡಿದ್ದು ನಾಗರ ಹಾವು, ಕೆರೆ ಹಾವು, ಹಸಿರು ಹಾವು, ಮಂಡಲದ ಹಾವು, ಕಟ್ಟು ಹಾವು ಸೇರಿದಂತೆ 5,000ಕ್ಕೂ ಹೆಚ್ಚಿನ ಹಾವುಗಳನ್ನು ಹಿಡಿದು ಸಂರಕ್ಷಣೆ ಮಾಡಿದ್ದಲ್ಲದೆ ಹಲವಾರು ಬಾರಿ ಹಾವುಗಳಿಂದ ಕಚ್ಚಿಸಿಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಸಾವನ್ನು ಗೆದ್ದು ಬಂದಿದ್ದರೂ ಹಾವುಗಳನ್ನು ಹಿಡಿಯುವ ಹವ್ಯಾಸವನ್ನು ಮಾತ್ರ ಬಿಟ್ಟಿಲ್ಲ. ಎಲ್ಲ ಹಾವುಗಳು ವಿಷಪೂರಿತವಲ್ಲ. ಕೆರೆ ಹಾವು, ನಾಗರ ಹಾವು ಮುಂತಾದ ಪ್ರಭೇದದ ಹಾವುಗಳು ರೈತ ಸ್ನೇಹಿಯಾಗಿವೆ. ತಾಲೂಕು ಆಡಳಿತವು ಹಾವುಗಳ ಸಂರಕ್ಷಣೆ ಮಾಡುತ್ತಿರುವ ತಮಗೆ ಸಹಾಯ ಮಾಡಬೇಕು ಎಂದು ಸ್ನೇಕ್ ಮುನ್ನ ವಿನಮ್ರವಾಗಿ ಮನವಿ ಮಾಡಿದರು. ಪ್ರಾಕೃತಿಕ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವ ಹಾವುಗಳನ್ನು ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಕೊಲ್ಲದೆ ಸಂರಕ್ಷಿಸಿ ಜೋಪಾನ ಮಾಡಬೇಕು ಎಂದು ಮನವಿ ಮಾಡಿದ ಮುನ್ನ ತಾಲೂಕಿನ ಗ್ರಾಮಗಳಲ್ಲಿ ಹಾಗೂ ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಾವುಗಳು ಕಂಡುಬಂದರೆ ತಮಗೆ ತಿಳಿಸಿದರೆ ಸುರಕ್ಷಿತವಾಗಿ ಹಿಡಿದು ಸಂರಕ್ಷಿಸಿ ಜೋಪಾನ ಮಾಡುವುದಾಗಿ ಮುನ್ನ ತಿಳಿಸಿದರು. ಮಂಡ್ಯ ಜಿಲ್ಲಾ ನೇಕಾರ ಪ್ರಕೋಷ್ಠಾಧ್ಯಕ್ಷರಾದ ಬಿಗ್ ಬಾಸ್ ಮೋಹನ್ ಮಾತನಾಡಿ, ಉರಗಗಳ ಸಂರಕ್ಷಣೆಗೆ ತಮ್ಮ ಜೀವಿತವನ್ನೇ ಮುಡುಪಾಗಿಟ್ಟಿರುವ ಸ್ನೇಕ್ ಮುನ್ನ ಅವರಿಗೆ ಸರ್ಕಾರ ಹಾಗೂ ತಾಲೂಕು ಆಡಳಿತವು ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ನಮ್ಮ ಸ್ನೇಹಿತರು ಸ್ನೇಕ್ ಮುನ್ನ ಅವರು ನಮ್ಮ ತಾಲೂಕಲ್ಲಾಗಲಿ ಅಥವಾ ಪುರಸಭೆ ಆಗ್ತಿ ಬರೋ ಟೌನ್ ಅಲ್ಲಾಗಲಿ ಎಲ್ಲೇ ಹಾವು ಸಿಕ್ಕಿದ್ರು ಅದನ್ನು ಹಿಡಿದು ಅದಕ್ಕೆ ರಕ್ಷಣೆ ಮಾಡಿ ಪಾಲಿಸಿಕ್ ಬಿಡೋ ಇದು ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಪೂರ ಕೇರ್ಪಡೆ ತಾಲೂಕು ಏನಿದೆ ತಾಲೂಕು ಪೂರ್ತಿ ಮತ್ತು ಕೇರ್ಪಡೆ ಪುರಸಭೆ ವ್ಯಾಪ್ತಿ ಏನಿರುವಂಥ ವಾರ್ಡ್ಗಳು ಎಲ್ಲ ಎಲ್ಲೇ ಹಾವು ಸಿಕ್ಕಿದ್ರು ಅವರೇ ಮಾಡ್ತಾರೆ, ಸಂರಕ್ಷಣೆ ಮಾಡ್ತಾರೆ ಅದನ್ನು. ಆಮೇಲೆ ಫಾರೆಸ್ಟ್ ಬಿಡೋ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ರಿಗೆ ಗೌರ್ಮೆಂಟಿಂದ ಏನಾದರೂ ಅವರ ಲೈಫ್ಗೆ ರಕ್ಷಣೆ ಆಗತ್ತೆ, ಏನಾದರೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಕೇರ್ಪಡೆ ತಾಲೂಕಲ್ಲಿ ಹಾವು ಹಿಡಿದು ಹಲವಾರು ಬಾರಿ ಹಾವು ಮೇಲೆ ಅವ್ರು ಕಚ್ಚಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೀವನಕ್ಕೆ ಏನಾದರೂ ಒಂದು ಸಹಾಯ ಮಾಡ್ಬೋದು, ಸಹಾಯ ಆಗುವಂಥದ್ದು ಸರ್ಕಾರ ದಾರಿ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ತೀನಿ. ಮೋಹನ್ ಕುಮಾರ್ ಕೆಎಸ್, ಜಿಲ್ಲಾಧ್ಯಕ್ಷರು ಬಿಜೆಪಿ ನೇಕಾರ ಪತ್ರ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗೋವಾ ಟಿವಿ. ಇದು ನಿಮ್ಮದು.